नमस्ते मुद्दे विद्यार्थी आत्मीय स्नेहितरे इवत्तु नानु नम्म राष्ट्र ध्वजद केलवोंदु विशेषवाद माहितियन्न निमगे तिळिसुत्ता इद्दीनि। राष्ट्र ध्वजवन्नु विन्यास माडिरतक्कंत व्यक्ति आंध्र प्रदेश पिंगळ्ळि वेंकय्य अंत ओब्ब स्वातंत्र्य होराटगारु राष्ट्र ध्वजवन्नु विन्यास माडुत्तारे। 1947 जुलाई 22 भारत सरकार राष्ट्र ध्वजवन्नु स्वीकरिसितु। ಈ ರಾಷ್ಟ್ರ ಧ್ವಜದ ಉದ್ದ ಅಗಲಗಳ ಅನುಪಾತ ಎಷ್ಟದ ಅಂದ್ರದು 3:2 ರಷ್ಟು ರಾಷ್ಟ್ರ ಧ್ವಜದ ಉದ್ದ ಅಗಲಗಳ ಅನುಪಾತ ಕಂಡುಬರುತ್ತೈತಿ। ರಾಷ್ಟ್ರ ಧ್ವಜ ಮೇಲೆ ಕೇಸರಿ ಬಣ್ಣವನ್ನು ಮಧ್ಯ ಬಿಳಿ ಬಣ್ಣವನ್ನು ಅಂತಿಮವಾಗಿ ಅಥವಾ ಕೆಳಗೆ ಹಸಿರು ಬಣ್ಣದ ಬಣ್ಣಗಳಿಂದ ಕೂಡಿದ್ದು ಮಧ್ಯದೊಳಗ 24 ಗೆರೆಯುಳ್ಳ ನೀಲಿ ಬಣ್ಣದ ಅಶೋಕ ಚಕ್ರ ಕಂಡುಬರುತ್ತೈತಿ। ಕನ್ನಡದಲ್ಲಿ ತ್ರಿವರ್ಣ ಎಂದು ಹಿಂದಿಯಲ್ಲಿ ತಿರಂಗ ಎಂದು ಆಂಗ್ಲ ಭಾಷೆಯಲ್ಲಿ ಫ್ಲಾಗ್ ಎಂದು ರಾಷ್ಟ್ರಧ್ವಜಕ್ಕೆ ಕರೀತಾರೆ। ತ್ರಿವರ್ಣ ಅಂದ್ರ ಮೂರು ಬಣ್ಣಗಳಿಂದ ಕೂಡಿರತಕ್ಕಂತದು ಅಂದ್ರ ಕೇಸರಿ ಬಣ್ಣ ಧೈರ್ಯ ಮತ್ತು ತ್ಯಾಗವನ್ನು ಬಿಳಿ ಬಣ್ಣ ಸತ್ಯ ಶಾಂತಿ ಮತ್ತು ಪರಿಶುದ್ಧತೆಯನ್ನು ಹಸಿರು ಬಣ್ಣ ಸಮೃದ್ಧಿಯ ಸಂಕೇತವನ್ನ ಸೂಚನೆ ಮಾಡುತ್ತೈತಿ। ಈ ರಾಷ್ಟ್ರಧ್ವಜದ ಕೆಲವೊಂದು ನಿಯಮಗಳದವ ಕೈಯಿಂದನೇ ಅದನ್ನ ನೇಯ್ದಿರಬೇಕು ಶುದ್ಧವಾದ ಕಾದಿಯಿಂದ ಮಾಡಿರಬೇಕು ಅಂತ ಹೇಳಿ ಆದ್ರೆ ಇತ್ತಿತ್ತಲಾಗಿ ಕೆಲವೊಂದು ನಿಯಮ ಏನಪ್ಪಾ ಅಂದ್ರ ಶುದ್ಧವಾದ ಹತ್ತಿಯಿಂದ ಮತ್ತು ರೇಷ್ಮೆಯಿಂದನೂ ರಾಷ್ಟ್ರಧ್ವಜವನ್ನು ತಯಾರಿಸಬಹುದು ಅಂತ ಹೇಳಿ ಸರ್ಕಾರ ಒಪ್ಪಿಗೆನ ಕೊಟ್ಟೈತಿ। ಜನವರಿ 26 ಆಗಸ್ಟ್ 15 ರಂದು ಪ್ರತಿಯೊಂದು ಶಾಲಾ ಕಾಲೇಜುಗಳ ಮುಂದೆ ಸಂಘ ಸಂಸ್ಥೆಗಳ ಮುಂದೆ ಪ್ರತಿಯೊಂದು ಸರ್ಕಾರಿ ಕಚೇರಿಗಳ ಮುಂದೆ ರಾಷ್ಟ್ರಧ್ವಜವನ್ನು ಮೇಲೆತ್ತರಕ್ಕೆ ಹಾರಿಸಲಾಗ್ತೈತಿ। ಈಗ ಒಂದು ನಿಯಮದ ಏನದ ಅಂದ್ರದು ಪ್ರತಿಯೊಂದು ಸರ್ಕಾರಿ ಕಚೇರಿಗಳ ಮುಂದೆ ಸೂರ್ಯೋದಯದ ನಂತರ ಧ್ವಜವನ್ನ ಏರಿಸಬೇಕು ಅಥವಾ ಹಾರಿಸಬೇಕು ಸೂರ್ಯಾಸ್ತದ ಮೊದಲು ಧ್ವಜವನ್ನ ಇಳಿಸಬೇಕು ಅಂತಕಂತ ಒಂದು ನಿಯಮ ಐತಿ। ಇನ್ನ ಕರ್ನಾಟಕದ ಧಾರವಾಡ ಜಿಲ್ಲೆ ಗರಗ ಅಂತಕಂತ ಗ್ರಾಮದಲ್ಲಿ ರಾಷ್ಟ್ರಧ್ವಜವನ್ನ ತಯಾರಿಸಲಾಗ್ತೈತಿ। ಜೊತೆಗೆ ಹುಬ್ಬಳ್ಳಿಯಲ್ಲೂ ಸಹಿತ ರಾಷ್ಟ್ರಧ್ವಜವನ್ನ ತಯಾರಿಸಲಾಗ್ತೈತಿ। ಇದು ನಾವು ಹೆಮ್ಮೆ ಪಡತಕ್ಕಂತ ಒಂದು ವಿಷಯ। ರಾಷ್ಟ್ರಧ್ವಜವನ್ನ ತಯಾರಿಸತಕ್ಕಂತ ಒಂದು ಸ್ಥಳಗಳು ನಮ್ಮ ಕರ್ನಾಟಕದೊಳಗೆ ಅದಾವ ಅಂತಕಂತ ನಾವು ಹೆಮ್ಮೆ ಪಡತಕ್ಕಂತ ವಿಷಯ। ಜೊತೆಗೆ ಇನ್ನ ಈ ರಾಷ್ಟ್ರಧ್ವಜವನ್ನ ಏಕೆ ಮೇಲಕ್ಕೆ ಹಾರಿಸಲಾಗ್ತೈತಿ ಇದರ ಉದ್ದೇಶ ಏನು ಅಂದ್ರ ಭಾರತಾಂಬೆ ಕೀರ್ತಿ ಮೇಲಕ್ಕೆ ಅಥವಾ ಮೇಲೆತ್ತರಕ್ಕೆ ಏರಲಿ ಆ ಎತ್ತರದಲ್ಲಿ ರಾರಾಜಿಸಲಿ ಅಂತಕಂತ ಒಂದು ಸಂಕೇತವನ್ನು ಇಟ್ಟುಕೊಂಡು ನಾಲ್ಕು ದಿಕ್ಕುಗಳಿಗೂ ಅದನ್ನ ತಿಳಿಯಪಡಿಸಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡೇನಪ್ಪ ಅಂದ್ರ ರಾಷ್ಟ್ರಧ್ವಜವನ ಮೇಲಕ್ಕೆ ಅಥವಾ ಎತ್ತರಕ್ಕೆ ಹಾರಿಸಲಾಗ್ತೈತಿ। ಇದು ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡತಕ್ಕಂಥದ್ದು। ರಾಷ್ಟ್ರಧ್ವಜ ಹಾರಿಸಿದ ನಂತರ ನಾ ರಾಷ್ಟ್ರಗೀತೆ ಏನಪ್ಪ ಅಂದ್ರ ಹಾಡಲೇಬೇಕು ಅಂತಕ್ಕಂತ ಒಂದು ನಿಯಮ ಐತಿ। ಧನ್ಯವಾದಗಳು ಆತ್ಮೀಯ ಸ್ನೇಹಿತರೆ ಹಾಗೂ ಮುದ್ದು ವಿದ್ಯಾರ್ಥಿಗಳೇ। ಇನ್ನೂ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಊರು ನಮ್ಮ ಹೆಮ್ಮೆ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ। ಜೊತೆಗೆ ಬೆಲ್ ಬಟನ್ ಮುಖಾಂತರ ಸದಾ ನೋಟಿಫೈ ಆಗಿರಿ। ಹೆಚ್ಚೆಚ್ಚು ಈ ವಿಡಿಯೋಗಳನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ। ಜೊತೆಗೆ ನಿಮಗೆ ಏನಾದರೂ ಡೌಟ್ಸ್ಗಳಿದ್ರೆ ದಯವಿಟ್ಟು ಕಮೆಂಟ್ಸ್ಗಳನ್ನು ಮಾಡೋದು ಮಾತ್ರ ಮರೆಯಬೇಡಿ।